ನಟರಾಜನೆ ಆರಾಧ್ಯ ದೇವ ಅಜ್ಞಾನದ ಅಂಧಕಾರವನ್ನು ತೊಲಗಿಸಿ ಅಂತರಂಗದಲ್ಲಿ ಸುಜ್ಞಾನದ ಬೆಳಕನ್ನು ಮೂಡಿಸುವಂತೆ ಆ ಮಹಾನ್ ಶಕ್ತಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ದೀಪ ಪ್ರಜ್ವಲನದ ಮೂಲಕ ನೃತ್ಯೋತ್ಕರ್ಷದ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವಂತೆ ಕರ್ನಾಟಕ ಕಲಾಶ್ರೀ ನೃತ್ಯ ವಿದುಷಿ ಶ್ರೀಮತಿ ಕಮಲಾ ಭಟ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಜೊತೆಗೆ ವಿದುಷಿ ಸೌಮ್ಯ ಡಾಕ್ಟರ್ ಸುಧೀಂದ್ರ ರಾವ್ ಸೌಮ್ಯ ಅವರ ತಂದೆ ತಾಯಂದಿರಾದ ಶ್ರೀ ಕೃಷ್ಣರಾವ್ ಅಗಳಿ ಹಾಗೂ ಶ್ರೀಮತಿ ಚಂದ್ರಮತಿ ಹಾಗೂ ಸೌಮ್ಯ ಅವರ ಮಾವನವರಾದ ಶ್ರೀ ಎಸ್ಪಿ ರಮೇಶ್ ರಾವ್ ಹಾಗೂ ನೃತ್ಯ ಸುಧ ತಂಡದ ಪ್ರಾತಿನಿಧಿಕ ವಿದ್ಯಾರ್ಥಿನಿಯರನ್ನು ದೀಪ ಪ್ರಜ್ವಲನಿಗಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಮಾತನಾಡುವ ಕಲೆ ನನಗೆ ಉಳಿದಿಲ್ಲ ಅಂತ ನನ್ನ ಭಾವನೆ. ಆದರೂ ಸೌಮ್ಯ ಹಾಗೂ ಅವಳ ಮಕ್ಕಳಿಗೆ ಎರಡು ಆಶೀರ್ವಾದ ವಚನ ಹೇಳಬೇಕು ಅಂತ ನಾನು ನಿಂತಿದ್ದೇನೆ. ನಗುಮೊಗದ ಎಲ್ಲರನ್ನೂ ನಯಿಸುವ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಸೌಮ್ಯ ನನ್ನ ಶಿಷ್ಯೆ ಹಾಗೂ ಮಗಳು ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಶಿಸ್ತುಬದ್ಧವಾಗಿ ಕ್ರಮವಾಗಿ ನೃತ್ಯ ಹೇಳಿಕೊಡ್ತಾ ಇದ್ದಾಳೆ. ಇದಕ್ಕೆ ಸಾಕ್ಷಿ ಭರತನಾಟ್ಯ ಪರೀಕ್ಷೆಯಲ್ಲಿ ಅವಳ ಮಕ್ಕಳು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುವುದು. ಅಂತ ಟೀಚರನ್ನು ಪಡೆದ ನೀವೆಲ್ಲ ತುಂಬ ಪುಣ್ಯವಂತರು ಅಂತ ನನ್ನ ಭಾವನೆ. ಸೌಮ್ಯನ ಹಾಗೆ ಅವಳ ಮಗಳು ಕೂಡ
ಮುಂದೆ ಒಂದಿನ ಉತ್ತಮ ಕಲಾವಿದೆ ಆಗ್ತಾಳೆ ಎಂಬುದರಲ್ಲಿ ಸಂಶಯವಿಲ್ಲ. ಅವಳಿಗೆ ನನ್ನ ಸಂಪೂರ್ಣ ಆಶೀರ್ವಾದ. ಸ್ವಲ್ಪ ಸಮಯದಲ್ಲಿ ಈ ಸಂಸ್ಥೆ ಅತಿ ಎತ್ತರಕ್ಕೆ ಬೆಳೆದಿದೆ ಎಂಬುದು ತುಂಬ ಸಂತೋಷದ ವಿಷಯ. ಇವತ್ತು ನರ್ತಿಸೋ ಮಕ್ಕಳೆಲ್ಲ ಚೆನ್ನಾಗಿ ನರ್ತಿಸಲಿ ಅಂತ ನಾನು ತುಂಬ ಮನಸ್ಸಿನಿಂದ ಹಾರೈಸ್ತಾ ಇದ್ದೇನೆ. ಹಾಗೂ ನಮ್ಮ ಸೌಮ್ಯನ ಈ ನೃತ್ಯ ಸುಧಾ ಸಂಸ್ಥೆ ಇನ್ನೂ ಅತಿ ಎತ್ತರಕ್ಕೆ ಬೆಳೆಯಲಿ ಅಂತ ನಟರಾಜನಲ್ಲಿ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನುಡಿಗುಚ್ಛಗಳಿಗೆ, ಒಲವಿನ ಹಾರೈಕೆಗೆ, ನಿರಂತರ ಪ್ರೋತ್ಸಾಹಕ್ಕೆ ತುಂಬ ಹೃದಯದ ಧನ್ಯವಾದಗಳು ಕನ್ನಡ ಮೇಡಮ್. ಶಿಕ್ಷಾ ಮಂಡಳಿಯ ವಿವಿಧ ವಿಭಾಗಗಳಲ್ಲಿ ಅನೇಕ ವಿದ್ಯಾರ್ಥಿ ಪ್ರತಿಭೆಗಳು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ವಿವಿಧ ವಿಭಾಗಗಳಲ್ಲಿ ಉನ್ನತ ಅಂಕಗಳನ್ನು ಗಳಿಸಿ ನೃತ್ಯ ಸುಧಾ ಸಂಸ್ಥೆಗೆ ಹೆಮ್ಮೆಯನ್ನು ತಂದುಕೊಟ್ಟ ಅನೇಕ ವಿದ್ಯಾರ್ಥಿ ಪ್ರತಿಭೆಗಳು ಇಂದು ನಮ್ಮ ಜೊತೆಗಿದ್ದಾರೆ. ಈಗ ಅವರೆಲ್ಲರ ನೃತ್ಯ ವೈವಿಧ್ಯವನ್ನು ನಾವೆಲ್ಲರೂ ಕಣ್ಣು ತುಂಬಿಕೊಳ್ಳೋಣ. ಮುಂದಿನ ವರ್ಷಗಳಲ್ಲಿ ನೃತ್ಯ ಸುಧಾ ಮಾತ್ರವಲ್ಲದೆ ಇತರ ಸಂಸ್ಥೆಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆ ಒದಗಿಸಿಕೊಡುವ ಸೌಮ್ಯ ಅವರ ಕನಸು ನಿರಾತಂಕವಾಗಿ ಸಾಕಾರಗೊಳ್ಳಲಿ ಎಂಬ ಸದಾಶಯ ನಮ್ಮೆಲ್ಲರದ್ದು ಕೂಡ.